ಪ್ರಶಾಂತ್ ನಾತು ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ನೀವೇ ಹೇಳ್ಬೇಕು ದತ್ತಾತ್ರೇಯ ಪಾಟೀಲ್ ರೇ ಅವ್ರ ಬಗ್ಗೆ. ಅಜಿತ್, ಕೆಲ ತಿಂಗಳುಗಳ ಹಿಂದೆ ದತ್ತಾತ್ರೇಯ ಪಾಟೀಲ್ ರೇವೂರು ಹೋಗಿ ಬಿಜೆಪಿಯ ನಾಯಕರಿಗೆ ದೂರನ್ನ ಹೇಳಿದ್ರು. ನನ್ನ ಕ್ಷೇತ್ರದಲ್ಲಿ ನಮ್ದೇನು ನಡೆಯಲ್ಲ, ವಿಜಯನಗರ ಪತ್ನಿಯ ತವರೂರು ಕಲಬುರಗಿ ಕ್ಷೇತ್ರದಲ್ಲಿ, ಹೀಗಾಗಿ ಅವ್ರದೇ ಜಾಸ್ತಿ ನಡೆಯುತ್ತೆ ಅನ್ನುವ ರೀತಿಯಲ್ಲಿ ದತ್ತಾತ್ರೇಯ ಪಾಟೀಲ್ ರೇವೂರಿಗೆ ಅಸಮಾಧಾನಗಳಿತ್ತು. ನಂತರ ಅವರನ್ನ ವಿಜಯೇಂದ್ರ ಕೂಡ ಸಾಕಷ್ಟು ಸಮಾಧಾನ ಕೂಡ ಪಡಿಸಿದ್ರು. ಒಟ್ಟಾರೆ ಲಿಂಗಾಯತರಲ್ಲಿ ಒಂದು ಹೊಸ ಫೇಸ್, ಯುವಕರ ಮುಖ ಬೇಕು ಅಂತಕ್ಕಂಥದ್ದು ಕೂಡ ಅನಿಸ್ತಾ ಇದೆ ನನಗೆ. ಯಾಕಂದ್ರೆ ಮೊನ್ನೆಯ ಒಟ್ಟಾರೆ ಬೆಳವಣಿಗೆಗಳಲ್ಲಿ ಬಿಜೆಪಿಯ ನಿಷ್ಠರಾಗಿರ್ತಕ್ಕಂತಹ ಲಿಂಗಾಯತ ಶಾಸಕರು ಎಷ್ಟು ಅಂತಕ್ಕಂಥ ಪ್ರಶ್ನೆ ನಿಶ್ಚಿತವಾಗಿ ಹೇಳುತ್ತೆ. ಆ ಸಂದರ್ಭದಲ್ಲಿ ದತ್ತಾತ್ರೇಯ ಪಾಟೀಲ್ ರೇವೂರಿಗೆ ಒಂದು ಸ್ಥಾನವನ್ನ ಕೊಡಬೇಕು ಅಂತಕ್ಕಂಥದ್ದು ಇದೆ. ಆದ್ರೆ ದತ್ತಾತ್ರೇಯ ಪಾಟೀಲ್ ರೇವೂರಿಗೆ ಹೈಕಮಾಂಡ್ ಸಂಘ ಕೂಡ ದತ್ತಾತ್ರೇಯ ಪಾಟೀಲ್ ರೇವೂರು ಆಗ್ಬೇಕು ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಇದೆ. ಆದ್ರೆ ದತ್ತಾತ್ರೇಯಗಿರ್ತಕ್ಕಂತ ಒಂದು ದೊಡ್ಡ ಅಡೆತಡೆ ಅಂದ್ರೆ ಅವರಿಗೆ ಅವರ ಹೆಸರಿಗಿರ್ತಕ್ಕಂತ ವಿರೋಧವು ಕೂಡ. ಯಾಕಂದ್ರೆ ತುಂಬಾ ಸ್ಟ್ರಾಂಗ್ ಆಗಿ ಮಾತಾಡ್ತಾರೆ, ಯುವಕರು ಇದ್ದಾರೆ, ಸ್ವಲ್ಪ ಮಾತನಾಡುವಾಗ ಹೆಚ್ಚು ಕಡಿಮೆ ಅನ್ನುವ ಕಾರಣಕ್ಕೋಸ್ಕರ ಕೂಡ ವಿರೋಧ ನಿಶ್ಚಿತವಾಗಿ ಇದೆ. ಆದ್ರೆ ಬೈ ಅಂಡ್ ಲಾರ್ಜ್ ಆಗಿ ಒಬ್ಬ ಲಿಂಗಾಯತ ಯುವಕರನ್ನ ಸಂಪುಟಕ್ಕೆ ತೆಗೆದುಕೊಂಡು ಬರಬೇಕು, ಅದರದೇ ಆಗಿರ್ತಕ್ಕಂತ ಇಲೆಕ್ಟ್ರಲ್ ಲಾಭಗಳಿದೆ ಅಂತ ಹೈಕಮಾಂಡ್ ಕೂಡ ಅನಿಸ್ತಾ ಇರ್ತಕ್ಕಂತ ಅಂಶ. ಹೀಗಾಗಿ ದತ್ತಾತ್ರೇಯ ಪಾಟೀಲ್ ರೇವೂರು ಹೆಸರು ತುಂಬಾ ಚರ್ಚೆಯಲ್ಲೂ ಕೂಡ ಇದೆ. ನಾಳೆ ವಿಜೇಂದ್ರ ಸಂಪುಟಕ್ಕೆ ಬರ್ತಾರಾ ಇಲ್ವಾ ಅಂತಕ್ಕಂತ ಪ್ರಶ್ನೆಗಳ ಜೊತೆ ಜೊತೆಗೆ ಲಿಂಗಾಯತರಾಗಿರ್ಬೇಕು, ಜನರ ಮಾಸ್ ಜೊತೆಗೂ ಕೂಡ ಕನೆಕ್ಟ್ ಆಗಿರ್ಬೇಕು, ಬಿಜೆಪಿಗೂ ಕೂಡ ನಿಷ್ಠ ಆಗಿರ್ಬೇಕು. ಅಂತ ಕೆಲ ಹೆಸರುಗಳ ಹುಡುಕಾಟದಲ್ಲಿ ದತ್ತಾತ್ರೇಯ ಪಾಟೀಲ್ ರೇವೂರು ಹೆಸರು ಮುಂಚೂಣಿಯಲ್ಲಿದ್ದಂತೆ ಕಂಡು ಬರ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.